ನೋಡೋಕೆ ಟೆನಿಸ್ ಬಾಲ್ ತರ ಇದ್ರು ಟೆನಿಸ್ ಬಾಲ್ ಅಲ್ಲ, ಬ್ಯಾಡ್ಮಿಂಟನ್ ಕೋರ್ಟ್ ತರ ಇದ್ರು ಬ್ಯಾಡ್ಮಿಂಟನ್ ಆಟ ಅಲ್ಲ, ಟೇಬಲ್ ಟೆನಿಸ್ ತರ ಕಂಡ್ರು ಟೇಬಲ್ ಟೆನಿಸ್ ಅಲ್ಲ. ಹಾಗಾದ್ರೆ ಯಾವ್ದಿದು ಹೊಸ ಗೇಮ್ ಅಂದ್ಕೊಂಡ್ರ? ಇದು ಹೊಸದೇನಲ್ಲ, ಆದ್ರೆ ಇತ್ತೀಚೆಗೆ ಲೈಮ್ ಲೈಟ್ ಗೆ ಬಂದಿರೋ ಗೇಮ್. ಹೆಸರು ಪಿಕಲ್ ಬಾಲ್. ಅಂದಾಗೆ ಇದು ಬಾಲ್ ಮತ್ತು ಪೆಡಲ್ ಹಿಡಿದು ಆಡೋ ಆಟ. ಈ ಗೇಮ್ 1964-65 ಅಮೆರಿಕಾದಲ್ಲಿ ಪ್ರಾರಂಭವಾಗಿತ್ತು. ಪಿಕಲ್ ಬಾಲ್ ಗೇಮ್ನಲ್ಲಿ ಟೆನಿಸ್ ಹಾಗೂ ಬ್ಯಾಡ್ಮಿಂಟನ್ಗಿಂತ ಸರಳವಾಗಿರುವ ನಿಯಮಗಳಿವೆ, ಹೀಗಾಗಿ ಇದು ಬಹುಬೇಗನೆ ಆಟಗಾರರನ್ನ ಸೆಳಿತಾ ಇದೆ. ಪುರುಷರ ಹಾಗೂ ಮಹಿಳೆಯರ ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಈ ಕ್ರೀಡೆಯನ್ನ ಆಡಬಹುದು. ಈ ಬಾಲ್ ಟೆನಿಸ್ ಬಾಲ್ ತರ ಪ್ಲಾಸ್ಟಿಕ್ ಆದ್ರೂ ಸೈಜ್ ನಲ್ಲಿ ದೊಡ್ಡದು, ಜೊತೆಗೆ ಇದರಲ್ಲಿ ಹೋಲ್ಗಳಿವೆ. ಇನ್ನು ಈ ಆಟವನ್ನ ಬ್ಯಾಡ್ಮಿಂಟನ್ ಕೋರ್ಟ್ ನಲ್ಲಿ ಆಡಲಾಗುತ್ತೆ. ಆಟದ ವೈಖರಿ ಟೆನಿಸ್ ನಂತೆ ಇದ್ರೂ ಯಾವುದೇ ಸೆಟ್ ಗಳಿರೋದಿಲ್ಲ. 11 ಪಾಯಿಂಟ್ಗಳನ್ನ ಗಳಿಸಿದ್ರೆ ಗೆಲುವು ಪಡಿಬಹುದು. ಕ್ರೀಡಾ ಲೋಕಕ್ಕೆ ಎಂಟ್ರಿ ಕೊಟ್ಟು ಸದ್ದು ಮಾಡ್ತಾ ಇರೋ ಪಿಕಲ್ ಬಾಲ್ 2010 ಭಾರತಕ್ಕೆ ಪಾದಾರ್ಪಣೆ ಮಾಡಿದ್ರು. ಕರ್ನಾಟಕಕ್ಕೆ ಕಾಲಿಟ್ಟಿದ್ದು 2013 ಮುಂಬೈ, ರಾಜಸ್ಥಾನ್, ಜಾರ್ಖಂಡ್ ರಾಜ್ಯಗಳಲ್ಲಿ ಈಗಾಗಲೇ ತುಂಬಾನೇ ಫೇಮಸ್ ಆಗಿದೆ. ಈ ಗೇಮ್ ಫಿಟ್ನೆಸ್ಗೆ ಸಹಕಾರಿಯಾಗುವುದರಿಂದ ಇತ್ತೀಚೆಗೆ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದೆ. ಫಿಟ್ನೆಸ್ ಅಂತ ಬಂದಾಗ ಈ ಜಿಮ್ಮಲ್ಲಿ ಏನು ಡೈಲಿ ವರ್ಕೌಟ್ಸ್ ಮಾಡ್ತಿರಲ್ಲ, ಆ ವರ್ಕೌಟ್ಸು ನಮ್ಮ ಆಟದಲ್ಲಿ ಅದು ಮಿಶ್ರಣ ಆಗ್ಬಿಟ್ಟಿದೆ. ನೀವು ಈ ಪಿಕಲ್ ಬಾಲು 1 ಅವರು ನೀವು ಏನು ಆಡ್ತೀರಾ, ನಿಮ್ಮ ಮೊಬೈಲಲ್ಲಿ ಆ್ಯಪ್ ಇದ್ದರೆ ಆ್ಯಪ್ನ ಆನ್ ಮಾಡ್ಕೊಂಡು ಬೇಕಾದ್ರೆ ಇಟ್ಕೊಂಡು ಆಡ್ಬೋದು. ಸೊ ಅದೇ ರೀತಿ ನೀವು ವರ್ಕೌಟ್ ಮಾಡಿದಾಗಲೂ ಆ್ಯಪ್ನ ಆನ್ ಮಾಡ್ಕೊಳ್ಳಿ, ಎರಡು ನಿಮಗೆ ಸರಾಸರಿ ಅಷ್ಟೇ ವರ್ಕೌಟ್ ಆಗಿರುತ್ತೆ. ಸೊ ಇದು ಫಿಟ್ನೆಸ್ಗೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಇಂಜುರೀಸ್ ಕಮ್ಮಿ, ಯಾಕಂದರೆ ಇದು ಗ್ರಾವಿಟಿ ಜೊತೆಗೆ ಅಂತ ಆಡ್ತಾ ಇರೋಕ್ಕಂಥ ಆಟ, ಗ್ರಾವಿಟಿ ವಿರುದ್ಧವಾಗಿ ಆಡ್ತಾ ಇಲ್ಲ ನಾವು, ಗ್ರಾವಿಟಿಗೆ ಜೊತೆ ಆಡ್ತಾ ಇರೋದ್ರಿಂದ ಇಂಜುರೀಸ್ ಕಮ್ಮಿ ಇರುತ್ತೆ, ಬಟ್ ಕಾಂಪಿಟೇಷನ್ ಅಂತ ಖಂಡಿತ ಇದೆ. ಇದೀಗ ಬೆಂಗಳೂರಿನಲ್ಲಿ ನಾಗರಬಾವಿ, ಆರ್ಆರ್ ನಗರ ಸೇರಿದಂತೆ ಹಲವೆಡೆ ಸುಮಾರು 350 ಹೆಚ್ಚು ಕ್ರೀಡಾಪಟುಗಳು ಪಿಕಲ್ ಗೇಮ್ ಆಡ್ತಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ 2022 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕೂಡ ಈ ಪಿಕಲ್ ಬಾಲ್ ಕ್ರೀಡೆ ಆಯ್ಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. Rajat sir came to my college, then he showed some demos, then I like that game. ಓಹೋ ಹೇಗಿದೆ ಪಿಕಲ್ ಬಾಲ್ ಅಂತ ನಾನು ಒಂದ್ಸರಿ ಟ್ರೈ ಮಾಡಿದೆ. ಜಸ್ಟ್ ಐ ಪ್ಲೇಡ್ 2 times, ದಟ್ಸ್ ಇಟ್. ದೆನ್ ರಜಾ ಸರ್ ಸೆಲೆಕ್ಟ್ ಮಾಡಿಬಿಟ್ರು ನಮ್ಮನ್ನ, ನಮ್ಮ ಕಾಲೇಜಲ್ಲಿ 1-3 members ಸೆಲೆಕ್ಟ್ ಮಾಡಿದ್ರು. ನಾಳೆಯಿಂದ ಪ್ರಾಕ್ಟೀಸಿಗೆ ಬರ್ತೀರಾ ಅಂದರು. ಹಾಂ ಸರಿ ಸರ್ ಅಂದ್ವಿ. ಹಂಗ ನಮ್ಮನೇಲಿ ಏನು ಪರ್ಮಿಷನ್ ಕೇಳಿರಲಿಲ್ಲ, ಸರಿ ನಾವು ಹೇಳಿದ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ಬರ್ತೀವಿ ಅಂತ. ಆವಾಗಿಂದ ರೆಗ್ಯುಲರಾಗಿ ಎವ್ರಿಡೇ 2 hours ನಾವು ಅದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ವಿ. ಅರ್ಲಿ ಮಾರ್ನಿಂಗ್ ನಾನು 1 year ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿಯಾಯಿತು ಗೇಮ್ ನೋಡಿ, ಇಂಟ್ರೆಸ್ಟ್ ಬಂತು, ಒಳ್ಳೆ ಆಪರ್ಚುನಿಟೀಸು ಬಂತು, ಮತ್ತು ಸ್ಟೇಟ್ ಲೆವೆಲಲ್ಲಿ ಮಿಕ್ಸ್ ಡಬಲ್ಸು ಮತ್ತು ಡಬಲ್ಸು ಫಸ್ಟ್ ಪ್ಲೇಸ್ ಬಂತು. ಆಮೇಲೆ ನ್ಯಾಷನಲ್ಸ್ ಆಡಿದ್ವಿ, 5 nationals ಆಡಿದ್ದೀವಿ. ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗಿದ್ದೀವಿ, ಅದು ಥೈಲ್ಯಾಂಡಲ್ಲಿ ನಡೀತು ಇಂಟರ್ನ್ಯಾಷನಲ್ ಲೆವೆಲ್ಲು. ಪಾಸ್ಟ್ 1.5 years ನಾವು ಆಡ್ತಾಯಿದ್ದೀವಿ. ಕಾರ್ಡಿಯೋ ರಿಲೇಟೆಡ್ ಎಕ್ಸಸೈಸ್ ಜೊತೆ ಇದರಿಂದ ಕಂಪ್ಲೀಟ್ ಫಿಟ್ನೆಸ್ ಸಿಗುತ್ತೆ. ಪಿಕಲ್ ಬಾಲ್ ಆಟದಿಂದ ದೇಹಕ್ಕೆ ವ್ಯಾಯಾಮವಾಗುತ್ತೆ, ಹೀಗಾಗಿಯೇ ಈ ಆಟವನ್ನ ವೈದ್ಯರು ಸಹ ಸಜೆಸ್ಟ್ ಮಾಡ್ತಾ ಇದ್ದು ಕ್ರೀಡಾಸಕ್ತರು ಹೆಚ್ಚಾಗ್ತಿದ್ದಾರೆ. ಮಧು, ಫಸ್ಟ್ ನ್ಯೂಸ್, ಬೆಂಗಳೂರು.